ಆತ್ಮೀಯ ದ್ವಿತೀಯ ಪಿ ಯು ಸಿ ಎಲ್ಲ ವಿದ್ಯಾರ್ಥಿಗಳೇ, ನಾನು ಅಪ್ಲೋಡ್ ಮಾಡುವ ಎಲ್ಲ ಅಭ್ಯಾಸದ ವಿಡಿಯೋಗಳು ಪರೀಕ್ಷಾ ದೃಷ್ಟಿಯಿಂದ ಎಲ್ಲ ವಿದ್ಯಾರ್ಥಿಗಳಿಗೂ ತುಂಬ ಉಪಯೋಗಕರವಾಗಿವೆ. ಆದ್ದರಿಂದ ನಾನು ಹಾಕುವ ಎಲ್ಲ ಅಭ್ಯಾಸದ ವಿಡಿಯೋಗಳು ತಮಗೆ ತಲುಪಲು GST ಟ್ಯುಟೋರಿಯಲ್ಸ್ ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೇ ಬೆಲ್ ಗಂಟೆಯನ್ನು ಒತ್ತಿ. ಥ್ಯಾಂಕ್ ಯು. ಪ್ರಶ್ನೆ ನಾಲ್ಕು, ಸಮನ್ವಯತೆಯ ಯಾವುದಾದರೂ ಎರಡು ಪ್ರಾಮುಖ್ಯತೆಯನ್ನು ತಿಳಿಸಿ. ಉತ್ತರ, ಒಂದು, ಗಾತ್ರದಲ್ಲಿ ಬೆಳವಣಿಗೆ; ಎರಡು, ಕಾರ್ಯಾತ್ಮಕ ವಿಭಿನ್ನತೆ; ಮೂರು, ವೈಶಿಷ್ಟ್ಯತೆ. ಯಾವುದಾದರೂ ಎರಡು ಬರಿಬೋದು. ಪ್ರಶ್ನೆ ಇದು, ನಿರ್ವಹಣೆಯ ಹಂತಗಳು ಎಂದರೇನು? ಉತ್ತರ, ಯಾವುದೇ ಒಂದು ಸಂಘಟನೆಯಲ್ಲಿ ಅಧಿಕಾರ ಮತ್ತು ಹೊಣೆಗಾರಿಕೆಗಳ ಸಂಬಂಧದಿಂದ ನಿರ್ಮಾಣವಾದ ವಿವಿಧ ಹಂತಗಳು ಅಥವಾ ಹುದ್ದೆಗಳು. ಪ್ರಶ್ನೆ ಆರು, ಸಮನ್ವಯತೆಯ ಅರ್ಥವನ್ನು ಬರೆಯಿರಿ. ಉತ್ತರ, ಒಬ್ಬ ವ್ಯವಸ್ಥಾಪಕರು ಗುರಿ ಸಾಧನೆಗಾಗಿ ವಿವಿಧ ವಿಭಾಗಗಳ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡುವ ಪ್ರಕ್ರಿಯೆ. ಪ್ರಶ್ನೆ ಏಳು, ವೃತ್ತಿಯ ಯಾವುದಾದರೂ ಎರಡು ಲಕ್ಷಣಗಳನ್ನು ಹೆಸರಿಸಿ. ಉತ್ತರ, ಒಂದು, ನಿಖರವಾಗಿ ವ್ಯಾಖ್ಯಾನಿಸಲಾದ ಜ್ಞಾನ; ಎರಡು, ಅಪೇಕ್ಷಿತ ಅರ್ಹತೆ; ಮೂರು, ವೃತ್ತಿಪರ ಸಂಘಗಳು; ನಾಲ್ಕು, ನೀತಿ ಸಂಹಿತೆ; ಐದು, ಸೇವೆಯ ಉದ್ದೇಶ. ಎಂಟು ಅಂಕದ ಪ್ರಶ್ನೆಗಳು. ಪ್ರಶ್ನೆ ಒಂದು, ನಿರ್ವಹಣೆಯ ಗುಣಲಕ್ಷಣಗಳನ್ನು ವಿವರಿಸಿ. ಉತ್ತರ, ಗುರಿ ಪ್ರಧಾನ ಕ್ರಿಯೆಯಾಗಿದೆ; ಎರಡು, ಸರ್ವವ್ಯಾಪಕವಾಗಿದೆ; ಮೂರು, ಬಹು ಆಯಾಮಗಳನ್ನು ಹೊಂದಿದೆ. ಎ, ಕೆಲಸದ ನಿರ್ವಹಣೆ; ಬಿ, ವ್ಯಕ್ತಿಗಳ ನಿರ್ವಹಣೆ; ಸಿ, ಕಾರ್ಯಾಚರಣೆಗಳ ನಿರ್ವಹಣೆ. ನಾಲ್ಕು, ನಿರಂತರ ಪ್ರಕ್ರಿಯೆಯಾಗಿದೆ; ಐದು, ಒಂದು ಗುಂಪು ಚಟುವಟಿಕೆಯಾಗಿದೆ; ಆರು, ಚಲನಶೀಲ ಕಾರ್ಯವಾಗಿದೆ; ಏಳು, ಅಗೋಚರ ಶಕ್ತಿಯಾಗಿದೆ. ಪ್ರಶ್ನೆ ಎರಡು, ನಿರ್ವಹಣೆಯ ಉದ್ದೇಶಗಳನ್ನು ವಿವರಿಸಿ. ಉತ್ತರ, ಎ, ಸಂಘಟನಾತ್ಮಕ ಉದ್ದೇಶಗಳು, ಅದರಲ್ಲಿ ಒಂದು, ಅಸ್ತಿತ್ವ; ಎರಡು, ಲಾಭ; ಮೂರು, ಬೆಳವಣಿಗೆ. ಬಿ, ಸಾಮಾಜಿಕ ಉದ್ದೇಶಗಳು, ಅದರಲ್ಲಿ ಒಂದು, ಪರಿಸರ ಸಂರಕ್ಷಣೆ; ಎರಡು, ಉದ್ಯೋಗಾವಕಾಶಗಳನ್ನು ನೀಡುವುದು; ಮೂರು, ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವುದು. ಸಿ, ವೈಯಕ್ತಿಕ ಉದ್ದೇಶಗಳು, ಒಂದು, ಹಣಕಾಸಿನ ಅಗತ್ಯತೆಗಳು; ಎರಡು, ಸಾಮಾಜಿಕ ಅಗತ್ಯತೆಗಳು; ಮೂರು, ಉನ್ನತ ಮಟ್ಟದ ಅಗತ್ಯತೆಗಳು. ಪ್ರಶ್ನೆ ಮೂರು, ನಿರ್ವಹಣೆಯು ಕಲೆ ಮತ್ತು ವಿಜ್ಞಾನ ಇವೆರಡೂ ಆಗಿದೆ, ಇದನ್ನು ಸಮರ್ಥಿಸಿ. ಅಥವಾ, ನಿರ್ವಹಣೆಯು ಕಲೆ ಮತ್ತು ವಿಜ್ಞಾನವಾಗಿ ಪರಸ್ಪರ ಪ್ರತ್ಯೇಕವಾಗಿಲ್ಲ, ಒಂದಕ್ಕೊಂದು ಪೂರಕವಾಗಿವೆ, ವಿವರಿಸಿ. ಉತ್ತರ, ಎ, ನಿರ್ವಹಣೆಯು ಕಲೆ ಆಗಿದೆ. ಕಲೆಯು ಈ ಕೆಳಗಿನ ಲಕ್ಷಣಗಳನ್ನು ಹೊಂದಿದೆ: ಒಂದು, ಸೈದ್ಧಾಂತಿಕ ಜ್ಞಾನದ ಅಸ್ತಿತ್ವ; ಎರಡು, ವೈಯಕ್ತಿಕಗೊಳಿಸಿದ ಅನ್ವಯಿಸುವಿಕೆ; ಮೂರು, ಆಚರಣೆ ಮತ್ತು ಸೃಜನಶೀಲತೆಗಳ ಮೇಲೆ ಆಧಾರಿತ; ನಾಲ್ಕು, ವೈಯಕ್ತಿಕ ಕೌಶಲ್ಯ. ಬಿ, ನಿರ್ವಹಣೆಯು ವಿಜ್ಞಾನವಾಗಿದೆ. ವಿಜ್ಞಾನವು ಈ ಕೆಳಗಿನ ಲಕ್ಷಣಗಳನ್ನು ಹೊಂದಿದೆ: ಒಂದು, ಕ್ರಮಬದ್ಧವಾದ ಜ್ಞಾನ; ಎರಡು, ಪ್ರಯೋಗ ಆಧಾರಿತ ತತ್ವಗಳು; ಮೂರು, ಸಾರ್ವತ್ರಿಕ ಸಿಂಧುತ್ವ; ನಾಲ್ಕು, ಕಾರಣ ಮತ್ತು ಪರಿಣಾಮಗಳ ಸಂಬಂಧ. ನಿರ್ವಹಣೆಯು ಕಲೆ ಮತ್ತು ವಿಜ್ಞಾನ ಎರಡೂ ಆಗಿದೆ. ಪ್ರಶ್ನೆ ನಾಲ್ಕು, ನಿರ್ವಹಣೆಯ ಕಾರ್ಯಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಅಥವಾ, ನಿರ್ವಹಣೆಯು ನಿರಂತರ ಪರಸ್ಪರ ಸಂಬಂಧಿತ ಸರಣಿ ಕಾರ್ಯವಾಗಿದೆ, ವಿಮರ್ಶಿಸಿ. ಉತ್ತರ, ಒಂದು, ಯೋಜಿಸುವಿಕೆ; ಎರಡು, ಸಂಘಟಿಸುವಿಕೆ; ಮೂರು, ಸಿಬ್ಬಂದಿ ನಿರ್ವಹಣೆ; ನಾಲ್ಕು, ನಿರ್ದೇಶಿಸುವಿಕೆ, ಇದರಲ್ಲಿ ಎ, ಮೇಲ್ವಿಚಾರಣೆ; ಬಿ, ಉತ್ತೇಜನ ನೀಡುವುದು; ಸಿ, ನಾಯಕತ್ವ; ನಾಲ್ಕು, ಸಂವಹನ; ಐದು, ನಿಯಂತ್ರಿಸುವಿಕೆ. ಪ್ರಶ್ನೆ ಐದು, ಸಮನ್ವಯತೆಯ ಗುಣಲಕ್ಷಣಗಳನ್ನು ವಿವರಿಸಿ. ಉತ್ತರ, ಒಂದು, ಗುಂಪು ಪರಿಶ್ರಮವನ್ನು ಸಂಯೋಜಿಸುತ್ತದೆ; ಎರಡು, ಕ್ರಿಯೆಯ ಏಕತೆಯನ್ನು ಖಚಿತಪಡಿಸಿಕೊಳ್ಳುತ್ತದೆ; ಮೂರು, ನಿರಂತರ ಪ್ರಕ್ರಿಯೆಯಾಗಿದೆ; ನಾಲ್ಕು, ಸರ್ವವ್ಯಾಪಕ ಕಾರ್ಯವಾಗಿದೆ; ಐದು, ಎಲ್ಲ ವ್ಯವಸ್ಥಾಪಕರ ಜವಾಬ್ದಾರಿಯಾಗಿದೆ; ಆರು, ಉದ್ದೇಶಪೂರ್ವಕ ಕಾರ್ಯವಾಗಿದೆ. ನೆಕ್ಸ್ಟ್ ಪ್ರಾಯೋಗಿಕ ಪ್ರಶ್ನೆ,
ನೀ ಒಂದು ಸಂಘಟನೆಯ ವ್ಯವಸ್ಥಾಪಕರೆಂದು ಭಾವಿಸಿ ನಿರ್ವಹಣೆಯು ವಿವಿಧ ಹಂತಗಳನ್ನು ರೂಪಿಸುತ್ತದೆ ಎಂದು ತೋರಿಸುವ ನಿರ್ವಹಣೆಯ ವಿವಿಧ ಹಂತದ ಬಗ್ಗೆ ಒಂದು ಅಂದವಾದ ರೇಖಾಚಿತ್ರ ಬರೆಯಿರಿ. ಉತ್ತರ ತ್ರಿಕೋನಾಕಾರದಲ್ಲಿ ನಾವು ಮೂರು ಭಾಗಗಳನ್ನು ಮಾಡಬೇಕು. ಒಂದನೇದು ಫ್ರಂಟ್ ಫಸ್ಟ್ ಪಿರಾಮಿಡ್ ಆಕಾರದಲ್ಲಿ ಬರ್ತೈತ್ರಿ. ಇದು ಸಾಮಾನ್ಯವಾಗಿ ಫಸ್ಟ್ ಮೇಲೆ ಉನ್ನತ ನಿರ್ವಹಣೆಯ ಬರುತ್ತೆ, ಎರಡನೇದು ಮಧ್ಯಮ ನಿರ್ವಹಣೆ, ಮೂರನೇದು ತಳಭಾಗದಲ್ಲಿ ಮೇಲ್ವಿಚಾರಣಾ ಮತ್ತು ಕಾರ್ಯಾಚರಣೆಯ ನಿರ್ವಹಣೆ ಅಂತೇಳಿ ನಾವಿಲ್ಲಿ ವ್ಯಕ್ತಪಡಿಸಬಹುದು. ಫಸ್ಟ್ ಉನ್ನತ ನಿರ್ವಹಣೆಯಲ್ಲಿ ಯಾರು ಬರ್ತಾರಂದ್ರೆ ನಿರ್ದೇಶಕ ಮಂಡಳಿ, ಅಧ್ಯಕ್ಷ ಕಾರ್ಯನಿರ್ವಹಣಾ ಅಧಿಕಾರಿ, ವ್ಯವಸ್ಥಾಪಕ ನಿರ್ದೇಶಕರು. ಮಧ್ಯಮ ನಿರ್ವಹಣೆಯಲ್ಲಿ ಉತ್ಪಾದನಾ ವ್ಯವಸ್ಥಾಪಕ, ಖರೀದಿ ವ್ಯವಸ್ಥಾಪಕ. ಮೇಲ್ವಿಚಾರಣೆ ಅಥವಾ ಕಾರ್ಯಾಚರಣೆ ನಿರ್ವಹಣೆಯಲ್ಲಿ ಕೋರಂ ಮೇಲ್ವಿಚಾರಕರು ಬರ್ತಾರೆ. ಧನ್ಯವಾದಗಳು.